ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ಮದುವೆ ಆಗಿ 4 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇದ್ದೀವಿ. ಇದನ್ನು ಪ್ಲ್ಯಾನ್ ಅಲ್ಲ, ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದನೂ ಕ್ಲ್ಯಾಶ್ ಆಗ್ತಾ ಇತ್ತು ಸಾಂಗ್ ಶೂಟ್ಗೆ. ಸೊ 26ನೇ ತಾರೀಕು ಇವತ್ತು, ನಾಳೆ 2 ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು. ಸೊ ಡೈರೆಕ್ಟರ್ ಕೇಳಿದ್ರು 26th 27 ಶೂಟ್ ಮಾಡಬೇಕು ಅಂತ. ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಎಲ್ಲ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರೋದು, ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು. ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟರ್ ನಮಗೆ ತಂದುಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. 4 ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ತುಂಬ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿದೆ ಸಾಂಗ್ ಕೂಡ. ಇವತ್ತು ಫಸ್ಟು ಓಪನಿಂಗ್ ಶಾಟೇ ನೀವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದ್ರು. ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಖುಷಿಯಾಗೋಯ್ತು ನನಗೆ. ನನ್ನ ವೈಫಿಗೆ ಹೇಳ್ತಾ ಇದ್ದೆ, ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಖುಷಿ ಆಯಿತು ಇವತ್ತು. ಆ್ಯಂಡ್ ಸಿನಿಮಾ ಬಗ್ಗೆ ಕೇಳಿದ್ರಿ, ಸಿನಿಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಬೇಡಿ ಅಂತ ಡೈರೆಕ್ಟ್ರು ಬೆಳಗ್ಗೆಯಿಂದ ಒಂದು 15 ಸಲ ಹೇಳಿದ್ದಾರೆ ನಮಗೆ. ಸೊ ಹಂಗಾಗಿ ನನಗೆ ಈ ಸಿನಿಮಾ ನಾನು ನೀವು ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ, ಕತೆ ತುಂಬ ಚೆನ್ನಾಗಿತ್ತು. ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು. ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ. ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಇಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಸ್ಕ್ರೀನಲ್ಲಿ ಬಂದಿದೆ. ಆ್ಯಂಡ್ ಮಿಕ್ಕಿದ್ದು ಡೈರೆಕ್ಟರ್ ಹೇಳಬೇಕು ಸಿನಿಮಾ ಬಗ್ಗೆ. ನಿವೇದಿತಾ ಮೇಡಮ್ ಅಂತ ಅಂದ್ಕೊಂಡಿದ್ದೆ, ಸರಿ ಹೋಗಿ ಒಂದ್ಸತಿ ಹೇಳ್ಬಿಡೋಣ ಕತೆ ಅಂತೇಳಿ ಹೋಗಿ ಹೇಳಿದೆ. ಸರ್ರು ಮತ್ತು ಮೇಡಮ್ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ರು. ಸೊ ಹೇಳ್ತಾ ಹೇಳ್ತಾ ಇಬ್ಬರು ಮಿಡಲಲ್ಲಿ ಕೇಳಿದ್ರು, ಸರ್ರು ಹೀರೋ ಕ್ಯಾರೆಕ್ಟ್ರ್ ಯಾರ ಕೈಲಿ ಮಾಡಿಸ್ಬೇಕಪ್ಪ, ಯಾರಂತ ಅಂದ್ಕೊಂಡಿದ್ದೀರಾ ಅಂತ. ಸರ್ ಫಸ್ಟ್ ಫುಲ್ ಕತೆ ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ ಸರ್ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಅಂದೆ. ಸೊ ಫಸ್ಟ್ ಹೋಗಿದ್ದು ಮೇಡಮ್ಗೆ ಹೇಳಬೇಕು ಅಂತ. ಸೊ ಅವರಿಬ್ಬರು ಕತೆ ಕೇಳ್ತಾ ಇದ್ರಲ್ಲ ಸರ್, ಹಂಗೆ ಆಮೇಲೆ ಸರ್ ನೀವೇ ಮಾಡಬೇಡಿ ಸರ್ ಅದನ್ನು ಅಂತ ಅಂದಾಗ ಅವರು ಖುಷಿಯಿಂದ ಒಪ್ಕೊಂಡ್ರು ಸರ್. ಅವ್ರ ಕತೆ ಹೇಳ್ಬೇಕಂದ್ರೆ ಗೊತ್ತಾಯ್ತು ನನಗೆ ಆ ಕ್ಯಾರೆಕ್ಟರ್ ಯಾರು ಅಂತ. ಏ ತುಂಬ ಕಂಫರ್ಟಬಲ್ ಇರುತ್ತೆ ಸರ್, ಯಾಕಂದ್ರೆ ಮನೇಲಿ ತುಂಬ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ. ಸೊ ಹಂಗಾಗಿ ತುಂಬ ಕಂಫರ್ಟಬಲ್ ಇತ್ತು. ಪ್ರಾಬ್ಲಿ ಬೇರೆ ಇನ್ಯಾವ ಹೀರೋಯಿನ್ ಜೊತೆ ಆಗಿದ್ರು ಇಷ್ಟು ಕೆಮಿಸ್ಟ್ರಿ ಮತ್ತು ಇಷ್ಟು ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಅದು ಖಂಡಿತವಾಗಿ ಬೇರೆ ಹೀರೋಯಿನ್ ಆಗಿದ್ರೆ ಇಷ್ಟೊಂದು ಮಾಡೋಕ್ಕೆ ಆಗ್ತಿಲ್ಲ, ಭಯ ಆಗ್ಬಿಡೋದು. ತುಂಬ ಭಯ ಆಗಿ ಏನು ಹೇಳ್ತಾರೋ ಇದು ಈ ಶಾರ್ಟು ಇಷ್ಟು ಹತ್ರ ಮುಖ ಹಿಂಗೆ ಹೋಗೋದು ಓಕೆನಾ, ಹಿಂಗೆ ಹೋದ್ರೆ ಮನೇಲಿ ಏನು ಅನ್ಬೋದು, ಆ ಥರ ಎಲ್ಲ ಯೋಚನೆ ಬರುತ್ತೆ ಬೇರೆಯವರಾದ್ರೆ. ಸೊ ಇವ್ರು ಆಗಿದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಆ ಥರನೇ ಹೋಗಿ ತುಂಬ ಕಂಫರ್ಟಬಲಾಗಿ ಶೂಟ್ ಮಾಡಿ. ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಟ್ಟಿದ್ದೆ. ಅವ್ರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು, ಐ ಡೋಂಟ್ ನೋ ಇಲ್ಲಿವರೆಗೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ಗೊತ್ತಿಲ್ಲ. ಐ ಮೀನ್ ಹಿ ವಾಸ್ ಲೈಕ್ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು. ಸೊ ಅವಾಗಲೇ ಒಪ್ಕೊಂಡ್ಬಿಟ್ಟೆ ನಾನು ಮಾಡಬೇಕು ಅಂತ. ಸ್ಟೋರಿಯನ್ನು ಹೇಳಾದ್ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತ ಅಂದರು, ಅವಾಗ ಇನ್ನೂ ಖುಷಿ ಆಯಿತು. ಓ ವಾವ್, ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ. ಸೊ ಎರಡೂ ಕೂಡ ರೀಸನ್ನೇ. ಎಲ್ಲರೂ ಕೂಡ ಯಾವಾಗಲೂ ಕೇಳ್ತಿದ್ರು, ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ, ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ಅಂತ. ಬಟ್ ನಾವು ಯಾವಾಗಲೂ ಅಂತಿದ್ದೀನಿ, ನಿಮ್ಗೆ ಸೂಟ್ ಆಗೋ ಥರ ಯಾವಾಗಲಾದ್ರೂ ಸ್ಟೋರಿ ಬಂದರೆ ಡೆಫಿನೆಟ್ ಆಗಿ ಮಾಡ್ತೀವಿ ಅಂತ. ಅದೇ ಥರ ಒಂಥರ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಒಂದು ಮೂವಿ ಸ್ಕ್ರಿಪ್ಟ್ ಹೇಳಿದ್ರು, ಅವಾಗ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ಲೈಕ್ ಯಸ್, ನಾವು ಇದನ್ನು ಮಾಡಲೇಬೇಕು ಅಂತ, ಮೂವಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ, ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ. ನಾವು ಯೂಶ್ವಲಿ ಏನಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮ್ ಎಲ್ಲರೂ ಆಚೆ ಹೋಗೋದು, ಡಿನ್ನರ್ಗೆ ಹೋಗೋದು ಅಥವಾ ಆ ಥರ ಈ ಥರ ಪ್ಲ್ಯಾನ್ ಮಾಡ್ತಿರ್ತೀವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಇಟ್ ವಾಸ್ ಸೋ ಮೆಮೊರೇಬಲ್, ಯಾಕಂದರೆ ಶೂಟ್ ಮಾಡ್ತಿದ್ವಿ ನಾವು. ಪ್ರಾಬಬ್ಲಿ ಆಚೆ ಕಡೆ ಎಲ್ಲರೂ ಹೋಗಿದ್ದಿದ್ರು ಕೂಡ ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ವೇನೋ. ಬಟ್ ಅಷ್ಟು ಬಿಕಾಸ್ ಆಫ್ ದ ಶೂಟ್ ನಾವಿಬ್ಬರು ಒಟ್ಟಿಗೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. Hey.
ಮಾಡಿದ್ದೀರಾ?